ಇಲ್ಲಿಂದ ಹಾದ್ರಗಿತ್ತಿ ಗಂಧ, ಅಲ್ಲಿ ಯಾವಾಗ ಬಂದಿದ್ದೆ ಆ ಹಾದ್ರಗಿತ್ತಿ ಹಂತೇಕ ನಿನ್ನ ಮಣ್ಣ ಮುಚ್ಚಿ ಬರಲಿ, ಯಾವ ಮಾತು ಯಾವ ಸಂದರ್ಭ ಮಾತಾಡ ಸ್ವಲ್ಪ ನೀನ ಹೇಳಿದ್ರಿ ನೋಡ ಹಾಡ್ ಹೇಳ್ತೀನಿ ಹಂಗ ಕೇಳ ಹೆಂಗೈತಿ. ತಾಯಿ ಹಟ್ಟ ತಂದಿಗೆ ಸಲಾಮ್ ಹೊಡಿಬಾರ್ದು, ಹೆತ್ತ ತಾಯಿಗೆ ನಿಂದೆ ಎಂದು ಆಡಬಾರದು. ಸ್ವಲ್ಪ ಸಾಹಿತ್ಯ ಕೇಳ ಹಂಗ ಅಂತಾರಂಬಿ ಮಕ್ಕಳು ಭೂಮಿಯಾಗಿರಬಾರದು. ನೋಡ ನನ್ನ ಹಾಡಿನಾಗ ಅರ್ಥ ಇರ್ತ ಎತ್ತ ಚಂದ ಏ ಹದಗಿತ್ತಿ ಗಂಡ ಅವತ ಆ ಹದಗಿತ್ತಿ ಗಂಡ ಕುಂದ್ರವಾಡ ಇಲ್ಲಿ ನೀನ ಮರಿ ಮುಚ್ಚಿಕೊಂಡ ಬರೀಗಿದ ನಿನ್ನಂತ ಅವಳಿಗೆ ಮಾಡಿದ್ದ ಹಾಡು ಹೆಂಗಂದ್ರ ತಾಯಿಗೇನ ನೀನ್ ಹಿಂಗ್ ಮಾತಾಡ್ತೀಯ ಅಂದ್ರ ತಂಗಿ ಅರ್ಜುನ್ ಬೇಕಾದ ಮಾತಾಡಿ ಬಿತ್ತದ ಸಮಯಕ್ಕೆ ಬಾ ಹಂಗೆ ನಿನಗೆ ಆಗಿದ ಪಾಯದಾಗ ನೀ ಸೂರ್ಯ ಮಗ ಆಗಿಲ್ಲ ನೀನ್ ಏನ್ ಮಾಡ್ಬೇಕು ಅಂತ ಉತ್ತರ ಕೊಟ್ಟೆ. ಹೋಯ್ ಯುದ್ಧ ಮಾಡಕ ಬಾ ಅಂತ ಕರೆದ್ರೆ ಏನ್ ಹಾಡಿದಿ ಏ ಹಾದ್ರಿಗಿತ್ತಿ ಗಂಡ ಕೇಳಪ್ಪ ನಾ ಹಾದ್ರಿಗಿತ್ತಿ ನಿಮ್ಮ ಅವ್ರ ಗಂಡನ ಕರೆ ಹಾಡ ಕೇಳ ಹಂಗ ತಾಯಿ ಹಟ್ಟ ತಂಗಿ ಏ ಅಪ್ಪನಂಗಾದನೆ ಅಂತ ಆಡಬಾರದು.
ನ್ಯಾಯದ ಮಾತು ಮಾತ್ರ ಬೇಡ, ನ್ಯಾಯನ ಬೇಡ. ಇವತ್ತು ಸಂಚಿ ಪಠನ ಇವನ ಹಾಡೋದು, ಇವತ್ತು ಸಂಚಿ ಪಠನ ಇವನ ಹಾಡೋದು. ಉದಾಹರಣೆ ಏನಿರ್ಬೇಕಂದ್ರೆ ನಾ ಹೇಳುವಂತ ನಿಧಿಸಿದ್ದೇನೆ, ಇದರ ಹಾಡ್ತಿರ್ಬೇಕು, ಇಂಡೈರೆಕ್ಟ್ ಆಗಿ ಹೆಸರು ಬೈತಿರಬಾರ್ದು, ಓಕೆ ಅಂತ ಹಾಡ್ತಿರ್ಬೇಕು. ಸಂಚಿ ಮಠನ ಹಾಡು ಒಂದು ಜಗ ಬಿಟ್ಟಿರ್ಬಾರ್ದು, ನಮ್ ಕಡೆ ಹಾಡು ಹಾಡು ಒಂದು ಬಂದ್ರೆ ಹೊರಗೆ ಕಳಿಸ್ಬಿಡುದು, ಅಲ್ಲಿ ಮಠ ಹಾಡ್ಬೇಕು. ಪಂಡಿತರಿಗೆ ಬೆಲೆ ಇಲ್ಲ, ಪಂಡಿತರಿಗೆ ದೇವರಾಗಿ ಬೆಲೆ ಇಲ್ಲ, ನಿಮ್ಮಂತವ್ರಿಗೆ ಬೆಲೆ ಐತಿ, ಪಂಡಿತರಿಗೆ ಬೆಲೆ ಇಲ್ಲ. ಕೇಳ ಮುಂದೆ ಏನ್ ಹಾಡ್ಬೇಕು ಅನ್ನೋದು, ಆದ್ರೆ ಮುಂದಿನ ಪಾಳೆ ಹಾಡಿದ್ರೆ ಅರ್ಥ ಮಾಡ್ಕೊಂಡು ಹಾಡ್ಬೇಕು. ವಯಕ್ತಿಕ್ಕಿ ಅನ್ನಬಾರ್ದು, ಹಾದ್ರಿಗೆ ತೀಗಂಡ ಏನ ತಂದೆ ನಾವೇನ್ ಮಾಡ್ಬೇಕು. ಕೇಳಬಾರ್ದು, ದೇವರ ಕೊಂಡದ ಕವನ ಕೇಳಬಾರ್ದು.